ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಶೇತರಾಮೇಶ್ವರ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ. ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ರಾಮದೂತ್ ಮಹಾಜನತೆಗೆ ಚಂದ್ರಕಾಂತ್ ಮಾಡುತ್ತಿರುವ ಹೋರಾಟ ಲೋಕಾಪುರದಿಂದ ಧಾರವಾಡದವರೆಗೂ ರೈಲ್ವೆ ಬೇಡಿಕೆಗೆ ನಾನು ಇವತ್ತು ವೆಂಕಟೇಶ್ವರ ಗುಡಿಯಿಂದ ಹಮ್ಮಿಕೊಂಡಿರುವ ಈ ಹೋರಾಟ 5 ವರ್ಷಗಳಿಂದ ದೆಹಲಿಯಲ್ಲಿ ರೈಲ್ವೆ ಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದೇನೆ. ಆದರೆ ಇವತ್ತು ತಾವು ಮಾಡುತ್ತಿರುವ ಹೋರಾಟ ಅದಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ಬಂದಿದೆ. ಬಹಳ ಸಂತೋಷವಾಗಿದೆ. ನಾವು ಸಮಗ್ರ ಗ್ರಾಮದ ಜನತೆ, ರೈತರು, ಕೃಷಿಕರು, ಕಾರ್ಮಿಕರು, ಗಣ್ಯ ವ್ಯಕ್ತಿಗಳು, ವ್ಯಾಪಾರಸ್ಥರು, ರೋಟರಿ ಕ್ಲಬ್ನವರು, ಜೆಸಿಐದವರು, ವಿದ್ಯಾರ್ಥಿಗಳು, ಸಾಹಿತಿಗಳು, ಲೇಖಕರು, ಹೀಗೆ ಅನೇಕ ಸಮಗ್ರ ರಾಮದೂತ ರೈಲ್ವೆ ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಹೋರಾಟದ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೆ ಜಯವಾಗಲಿ ಮತ್ತು ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ಮತ್ತು ನನ್ನ ಕೈಯಿಂದ ಆದಷ್ಟು ನಾನು ಕಳೆದ 25 ವರ್ಷಗಳಿಂದ ಪ್ರಯತ್ನ ಮಾಡುತ್ತಿದ್ದೇನೆ ಮತ್ತು ಮಾಡುತ್ತೇನೆ. ನಿಮ್ಮ ಜೊತೆ ಇರುತ್ತೇವೆ. ನಾವು ರಾಮದೂತ್ ತಾಲೂಕು, ಬೆಳಗಾವಿ ಜಿಲ್ಲೆ, ಇದಕ್ಕೆ ಅಭಿವೃದ್ಧಿ ಆಗಬೇಕಂದ್ರೆ ಲೋಕಾಪುರದಿಂದ ಧಾರವಾಡಕ್ಕೆ ಹೋಗುವ ಈ ರೈಲು ಮಾರ್ಗ ವಾಯ ರಾಮದುರ್ಗು ಸೆಕ್ಷನ್ನಲ್ಲಿ ಸವೃತ್ತಿ ಮುಖಾಂತರ ಹಾದು ಹೋಗಿ ಇದು ಸಾಕಷ್ಟು ಜನರಿಗೆ, ಸಾಕಷ್ಟು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಇದನ್ನು ನಾವು ಯಶಸ್ವಿ ಮಾಡೋದಕ್ಕಿಂತ ಎಲ್ಲರೂ ಸಹಕಾರ ಕೊಡಬೇಕಂತ ನನ್ನ ಜೈ ಹಿಂದ್, ಜೈ ಕರ್ನಾಟಕ. ಕಳೆದ 46 ವರ್ಷ ಸತತವಾಗಿ ರಂಗಭೂಮಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇವತ್ತು ಇದೇ ವಾರಾಂತ್ಯದಲ್ಲಿರುವ ರಂಗ ಕಾರ್ತಿಕ ನಾಟಕೋತ್ಸವದ ಬಗ್ಗೆ ಕೆಲವು ವಿವರಗಳನ್ನು ಹಂಚಿಕೊಳ್ಳಲು ನಾವು ನಿಮ್ಮ ಮುಂದಿದ್ದೇವೆ. ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ, ಅಧ್ಯಕ್ಷ ರಂಗ ಸಂಪದ, ಶ್ರೀ ಪ್ರಸಾದ್ ಕಾರಜೋಳ್ ಸೆಕ್ರೆಟರಿ ಅವರು, ಶ್ರೀ ಗುರುನಾಥ್ ಕುಲಕರ್ಣಿ ಉಪಾಧ್ಯಕ್ಷರು, ಶ್ರೀ ರಾಮಚಂದ್ರ ಕಟ್ಟಿ ಉಪಾಧ್ಯಕ್ಷರು ಮತ್ತು ಶ್ರೀ ಚಿದಾನಂದ್ ವಾಳ್ಕೆ ನಮ್ಮ ಸದಸ್ಯರು. ಇವತ್ತು ವಿಶೇಷವಾಗಿ 2 ವಿಷಯಗಳನ್ನ ನಿಮ್ಮ ಮುಂದೆ ಹೇಳಬೇಕಾಗಿದೆ. ಯಾಕಂದ್ರೆ ರಂಗ ಸಂಪದ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕನಿಷ್ಠ ವರ್ಷಕ್ಕೆ 10-15 ನಾಟಕಗಳನ್ನ ನಮ್ಮ ಪ್ರೇಕ್ಷಕರಿಗೆ ನೀಡ್ತಾ ಬಂದಿದೆ. ರಂಗ ಸಂಪದ ಯುವ ಕಲಾವಿದರಿಗೆ ಅವಕಾಶ ಕೊಟ್ಟು ಪ್ರತಿ ವರ್ಷ 2-3 ಹೊಸ ನಾಟಕಗಳನ್ನು ಪ್ರೊಡ್ಯೂಸ್ ಮಾಡಿ ಕರ್ನಾಟಕದ ಸುತ್ತ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರದರ್ಶನ ಕೊಡ್ತಾ ಇದೆ. 3 ದಿವಸದ ಹಿಂದೆ ಒಂದು ಮುದ್ರಾಡಿ ಅನ್ನುವ ಉಡುಪಿ ಹತ್ತಿರ ಊರಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಹೇಗೆ ಸಂಗೀತ ಸೇವೆ ಮಾಡ್ತಾರೋ ಹಾಗೆ ನಾವು ನಾಟಕ ಸೇವೆ ಮಾಡಿ ಬಂದೀವಿ. ಅಲ್ಲಿ ಸುವರ್ಣ ಮಹೋತ್ಸವ, ಸುವರ್ಣ ರಂಗೋತ್ಸವ ಅಂತಿತ್ತು. 50 ದಿವಸ 50 ನಾಟಕಗಳನ್ನ ಮಾಡ್ತಾ ಇತ್ತು. ನಮಗೂ ಕೂಡ ಆಹ್ವಾನ ಇತ್ತು. ಸೊ ಶನಿವಾರ ರವಿವಾರ ನಮ್ಮದು ನಾಯಿ ಕಳೆದಿದೆ ಮತ್ತು ಡಿ ಆರ್ ಅಜ್ಜೋ 2 ನಾಟಕಗಳನ್ನ ಅಲ್ಲಿ ಮಾಡಿ ಯಶಸ್ವಿಯಾಗಿ ಬಂದಿದ್ದೀವಿ. ಇದು ಸತತವಾಗಿ ನಮಗೆ ರಂಗ ಸಂಪದ ಪ್ರತಿಯೊಬ್ಬರಿಗೂ ಸಾಧನೆ. ಅದೇ ರೀತಿ 2021 ಕರ್ನಾಟಕ ನಾಟಕ ಅಕಾಡೆಮಿ ಅದು ನಮಗೆ ದತ್ತಿ ಪ್ರಶಸ್ತಿ ಬಂದಿತ್ತು ರಂಗ ಸಂಪದಕ್ಕೆ. ಈ ವರ್ಷ ದೇವರ ಅನುಗ್ರಹ, ದೇವರ ಆಶೀರ್ವಾದದಿಂದ ಹಿಂಗೆ ಕೂಡಿರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತೈತೆ ಎಲ್ಲರಿಗೂ. ನಮಗೆ ಮುಂದಿನ ದಿನ ಮುಂದಿನ ಸೆಪ್ಟೆಂಬರ್ದಾಗ ಎಲ್ಲರೂ ಗೆದ್ದು ಬರಬೇಕು. ಆದಷ್ಟು ಎಲ್ಲರೂ ಕೂಡ ಮಾಡಿದ್ದಾರೆ ಈಗ ಇವತ್ತು ಅಕಸ್ಮಾತ್ ಇದೇ ಚುನಾವಣೆ ಆಗಿತ್ತಂದ್ರೆ
ಆಗ್ತೇನೆ ತಾವೆಲ್ಲ ನೋಡಿದ್ರಲ್ಲ ಇವ್ರ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಅದು ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದರೆ ನಾವು ಸುದ್ದಿಗಳು ತರ್ತ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕೆಂತಂದ್ರೆ ನೀವು ಇದರ ಮಾಲೀಕರು ಅನ್ನೋದು ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಈ ಒಂದು ಸುದ್ದಿನ ಮುಗಿಸ್ತಾ ಇದ್ದೀನಿ. ಒಂದು